ಸಿಪಿಐ ಪಕ್ಷದ ವತಿಯಿಂದ ಜಾನುವಾರು ಜನಗಣತಿ ಸಮೀಕ್ಷೆಯನ್ನು ಬಹಿರಂಗಪಡಿಸಿ ಗೋಹತ್ಯೆ ಮಾರಾಟ ನಿಷೇಧವನ್ನು ಜಾರಿಗೊಳಿಸಬೇಡಿ ಎಂದು ಆಗ್ರಹಿಸಿ ರಾಜ್ಯವ್ಯಾಪಿ ನಡೆಯುತ್ತಿರುವ ಜನಾಗ್ರಹ ಚಳವಳಿ ಮಂಗಳೂರಿನಲ್ಲಿ ನಡೆಯಿತು. ಸಿಪಿಐ ಕಾರ್ಯದರ್ಶಿ ವಿ ಕುಕ್ಯಾನ್, ಎಐಟಿಸಿ ಕಾರ್ಯದರ್ಶಿ ಎಚ್ ವಿ ರಾವ್ ಮುಂತಾದವರು ಕೇಂದ್ರದ ಧೋರಣೆಯನ್ನು ಖಂಡಿಸಿ ಮಾತನಾಡಿದರು. ಅದು ಸತ್ತ ನಂತರ ಅದರಲ್ಲಿ ಬೇಕಾದ ಸಿಗುವ ವಸ್ತುಗಳು ಇದನ್ನೆಲ್ಲ ಅವರು ಮಾರಾಟ ಮಾಡಿಕೊಂಡು ಅವರು ಬದುಕ್ತಾ ಇದ್ರು. ಈ ಒಂದು ದನಗಾಹಿಗಳಾಗಿರುವಾಗ ಅದು ಒಂದು ಹಾವಿಗೆ ವಿಶೇಷತೆ ಕಂಡು ಹಸುವಿಗೆ ಅಥವಾ ದನಕ್ಕೆ ಅಥವಾ ಅದರ ಕುಟುಂಬಕ್ಕೆ ದನ ಹೋರಿ ಏನೇ ಇರಲಿ ಒಂದು ವಿಶೇಷತೆ ಬರ್ತದೆ. ಆ ವಿಶೇಷತೆಯಿಂದ ನಮ್ಮ ನಾಯರು ಅಂತ ಹೇಳ್ತಾರೆ, ಅದನ್ನು ನಾವು ಪೂಜೆ ಮಾಡೋದಿಲ್ವಾ? ಯಾಕೆ? ಅದು ನಮ್ಮ ಜೀವನ ರೈತರಿಗೆ ಒಂದು ಜೀವನ ಸಾಧನ. ಹಾಗೆ ದನಗಳು ಕೂಡ ಆರ್ಯರಿಗೆ ಆವಾಗ ಜೀವನ ಸಾಧನವಾಗಿತ್ತು, ಅವರು ಅದನ್ನು ಪೂಜಿಸ್ತಿದ್ರು. ಅದೇ ರೀತಿ ಅದನ್ನು ತಿನ್ನುತ್ತಲೂ ಇದ್ರು ಎಂಬುದಕ್ಕೆ ಪರ್ವವೇ ಉದಾಹರಣೆ. ಹಾಗಿದ್ರೆ ಆ ಕಾಲದಲ್ಲಿಯೂ ಇದು ನಡೆದಿತ್ತು, ಇದು ಹೊಸ್ತಲ್ಲ. ಯಾವಾಗ ದನವೇ ಅವರ ಸರ್ವಸ್ವವಾಗಿತ್ತು, ಆರ್ಯರ ಸರ್ವಸ್ವ ದನವಾಗಿದ್ದ ಕಾಲದಲ್ಲಿಯೂ ದನದ ಹತ್ಯೆ ನಡೀತಿತ್ತು, ಗೋಮಾಂಸವನ್ನ ತಿಂತಿದ್ರು ಎಂಬುದಕ್ಕೆ ಪರ್ವವೇ ಉದಾಹರಣೆ. ಈ ರೀತಿ ಇರುವುದರಿಂದ ಈಗ ಅದನ್ನ ತಿರುಚಿ ಬೇರೆ ಬೇರೆ ರೀತಿ ಮಾಡಿ ಗೋ ಅಂದ್ರೆ ಅಮ್ಮ, ಮಾತೆ, ಮಾತೆಯನ್ನ ಕೊಲ್ಬಾರ್ದು, ಸೆಂಟಿಮೆಂಟಲ್ ಮಾತುಗಳನ್ನು ಹೇಳಿಕೊಂಡು ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ಮತ್ತೊಂದು ವಿಶೇಷ ಹೇಳ್ತೇನೆ ನಿಮಗೆ, ಇಷ್ಟು ಜಗತ್ತಿನಲ್ಲಿ ಇಷ್ಟು ದೇಶಗಳಿವೆ, ಈ ದೇಶದಲ್ಲಿ ಇಂಡಿಯಾದಲ್ಲಿ ಬಿಟ್ಟರೆ ಬೇರೆ ಎಲ್ಲಿಯೂ ಗೋಹತ್ಯೆ ನಿಷೇಧ ಇಲ್ಲ. ಅದೊಂದು ವಿಚಿತ್ರ, ಬೇರೆ ಎಲ್ಲಿಯೂ ಇಲ್ಲ ಇಂಥ ಒಂದು. ಪ್ರಭಾಕರ್ ರಾವ್, ಸೀತಾರಾಮ್ ಬೇರಿಂಜೆ, ಬಿ ಕಿಶೋರ್, ಸುರೇಶ್ ಕುಮಾರ್ ಸೇರಿದಂತೆ ಸಂಘಟನೆಯ ಕಾರ್ಯಕರ್ತರು ಪಾಲ್ಗೊಂಡರು.